ಸರ್, ಈಗ ನಾವು ರಾಜ್ಯದವರು ಕರ್ನಾಟಕದವರು ಕನ್ನಡವನ್ನೇ ಮಾತಾಡ್ತೀವಿ, ಆದರೆ ನಮ್ಗೊಂದು ಪರಿಸ್ಥಿತಿ ಏನಪ್ಪ ಅಂದರೆ ನಾವು ಕನ್ನಡದವರಾಗಿ ನಾವೇ ಒಂದು ಸಂಘ ಕಟ್ಟಿಕೊಂಡು ನಮ್ಮ ರಾಜ್ಯದಲ್ಲಿ ನಮ್ಮ ಪರವಾಗಿ ಹೋರಾಡೋಕೆ ಪರಿಸ್ಥಿತಿ ಬಂದಿದೆ. ಈಗ ಕನ್ನಡ ಪರ ಸಂಘಟನೆಗಳು ನಾವು ಬೇರೆ ಭಾಷೆಯವರು ಬಂದು ಮಾತಾಡ್ತಾರೆ, ನೀವು ಕನ್ನಡದಲ್ಲೇ ಮಾತಾಡಿ ಅಂತ ಹೇಳುವಂಥ ಪರಿಸ್ಥಿತಿ ಬಂದಿದೆ. ಅದು ಎಷ್ಟು ಮಟ್ಟಿಗೆ ಸರಿ ಅಂತ? ತಪ್ಪು ಸರ್, ಅದನ್ನು ಹೇಳ್ತಾ ಇರೋದು. ಇವತ್ತು ಎಲ್ಲ ಹೊರ ರಾಜ್ಯದಿಂದ ಬರ್ತಾರಲ್ಲ ಅವರು, ಅವ್ರಿಗೆ ನಾವು ಕನ್ನಡ ಕಲಿಸ್ಬೇಕು ಅನ್ನೋದೇ ನಮ್ಮಲ್ಲಿ ಮನಸ್ಸಲ್ಲಿ ಇಲ್ವಲ್ಲ, ನಾವು ಇಲ್ವಲ್ಲ. ಇವಾಗ ನಾನು ಉದಾಹರಣೆ ಇಲ್ಲ, ನನ್ನ ಅಂಗಡಿಗೆ ಹೋದರೆ ಅವ್ರು ಯಾರೋ ಇರ್ತಾರೆ, ಅವ್ನು ಕನ್ನಡ ಬರ್ತದಾ ಇಲ್ವೋ, ಏ ಏಕೆ ಇಲ್ಲ ಅದೇನೋ ಕುಡುಂಗ ಅಂತ ತಮಿಳಲ್ಲೇ ತೆಲುಗಲ್ಲೇ ಮಾತಾಡ್ಬೋದು, ತಮಿಳಲ್ಲೇ ಮಾತಾಡ್ಬಿಡ್ತಾರೆ ನಮ್ಮವರು. ಒಂದು ವೇಳೆ ನಾವು ಅಕಸ್ಮಾತ್ ನನ್ನ ಕನ್ನಡಿಗನಾಗಿ ಏನಾರ ನಾನೇನು ಅವ್ನಿಗೆ ಹಿಂದಿ ಯಾಕೋ ಕನ್ನಡ ಮಾತಾಡ್ತಾರೆ, ಪಕ್ಕದಲ್ಲಿರೋರು ಅವ್ನಿಗೆ ಸಪೋರ್ಟ್ ಮಾಡ್ತಾರೆ, ವಿನಃ ನನಗೆ ಸಪೋರ್ಟ್ ಮಾಡಲ್ಲ, ಬೆಂಬಲಕ್ಕೆ ನಿಲ್ಲಲ್ಲ ಸರ್ ಅವರು. ಏ ಅವ್ನು ಇವತ್ತು ಬಂದ ನನ್ನ ಕಣ, 3 ತಿಂಗಳಾಯ್ತು ಬಂದೆ, ಅವ್ನು ಇನ್ನೂ ಕನ್ನಡ ಗೊತ್ತಿಲ್ಲ, ನೀನೇ ಭಾಷೆ ಅವ್ನ ಜೊತೆ ಮಾತಾಡು ಅಂತ ಹೇಳ್ತಾರೆ ನಮ್ಮವರು. ನಮ್ಮವರು ಮೊದಲು ಸ್ವಾಭಿಮಾನಿಗಳು ಸರ್, ಯಾರೇ ಆಗಲಿ ನಾವು ಭಾಷೆ ವಿಚಾರದಲ್ಲಿ ಅವ್ರ ಜೊತೆ ಜಗಳ ಆಡಬೇಕು ಹೊಡಿಬೇಕು ಅನ್ನೋದಲ್ಲ, ನಾವು ಭಾಷೆ ಮಾತಾಡಬೇಕಷ್ಟೇ ವಿನಃ ಬೇರೆ ಏನಿಲ್ಲ. ನಮಗೆ ಅವನಿಂದ ಏನಾಗಬೇಕಲ್ಲ, ನಮ್ಮಿಂದ ಅವನಿಗೆ ಏನೂ ಆಗಬೇಕಾಗಿಲ್ಲ, ನಮಗೆ ಆಗಬೇಕಾದ್ರೆ ಭಾಷೆ ಅಷ್ಟೇ ಸರ್. ಪ್ರತಿಯೊಬ್ಬರು ಭಾಷೆನ ಕಲಿಬೇಕು, ಮಾತಾಡಬೇಕು ಅಷ್ಟು, ಬೇರೆ ಏನಿಲ್ಲ ಅಂತಾರೆ. ಈಗ ನಿಮ್ಮ ಅಭಿಪ್ರಾಯ ಪ್ರಕಾರ ಫಸ್ಟ್ ನಾವೇ ಅವ್ರನ್ನ ಕನ್ನಡದಲ್ಲಿ ಮಾತಾಡಿಸಿದ್ರೆ ಒಳ್ಳೆಯದು, ನಾವೇ ಅವ್ರ ಹತ್ರ ಹಿಂದಿಯಲ್ಲಿ ಮಾತಾಡಿದ್ರೆ ಅವ್ರು ಕನ್ನಡನೇ ಮಾತಾಡ್ತಾರೆ, ಕಲಿಯೋದಕ್ಕೆ ನಾವೇ ಅವಕಾಶ ಕೊಡಲ್ಲ ಅಂತ ಅರ್ಥ. ಹೌದು, ಒಂದು ಉದಾಹರಣೆ ಇಲ್ಲಿ ಪ್ರತಿನಿತ್ಯ ನಾನು ಬರ್ತೀನಿ, ನಾನು ಪ್ರತಿನಿ ಅವ್ನು ಯಾವ ಭಾಷೆ ಮಾತಾಡಲಿ ಸರ್, ನಮ್ಗೇನು ಬೇಕಾಗಿಲ್ಲ. ನಾನು ಪ್ರತಿನಿತ್ಯ ಅವ್ನ ಜೊತೆ ಕನ್ನಡನೇ ಮಾತಾಡ್ತಾರೆ, ಬರೋರೆಲ್ಲ ಕನ್ನಡನೇ ಮಾತಾಡ್ತಾರೆ, ಅವ್ನಿಗೆ ಅರ್ಥ ಆಗ್ತದೆ, ಓ ಇವ್ರು ಕನ್ನಡ ಮಾತಾಡ್ತಾರೆ, ನನ್ನ ಅವಶ್ಯಕತೆ ಇದೆ, ನಾನು ಕನ್ನಡ ಕಲಿಬೇಕು ಇಲ್ಲಿ. ಅವನು ಕಲಿತೇ ಕಲಿತಾನೆ, ಅವಾಗ ಕನ್ನಡ ಕಲಿತಾನೆ, ಅವಾಗ ಖಂಡಿತ ಕಲಿತ. ಮತ್ತೆ ಇಷ್ಟೇ ಮಾಡ್ಬೇಕಾದ್ರೆ ಸರ್, ನಾವು ಯಾವ ಹೋರಾಟಗಳು ಮಾಡೋಣ, ಬೀದಿ ಹೋರಾಟಗಳನ್ನು ಮಾಡೋಣ, ಆದರೆ ನಾವು ಪ್ರತಿಯೊಂದು ಎಲ್ಲರೂ ಹೋಗಲಿ ಮಾತಾಡಬೇಕು, ಫಸ್ಟು ಮಾತಾಡಬೇಕು ಸರ್. ಆಮೇಲೆ ಕನ್ನಡ ಎಲ್ಲಾದ್ರೂ ಪ್ರಶ್ನೆ ಮಾಡಿ. ಇವಾಗ ಒಂದು ಉದಾಹರಣೆ, ಬ್ಯಾಂಕ್ಗೆ ಹೋದಾಗ ಚಲ ನೀನು ಹಿಂದಿಲ್ಲಿದೆ, ನಮ್ಮ ಕನ್ನಡದಲ್ಲಿ ಕೊಡಿ ಸರ್ ಅಷ್ಟೇ. 10 ಜನ ಪ್ರಶ್ನೆ ಮಾಡಿದ್ರೆ ಅವನಿಗೆ ಅರ್ಥ ಆಗ್ತದೆ, ಓ ಇವರು ಕನ್ನಡಿಗರು ಕನ್ನಡದಲ್ಲಿ ಕನ್ನಡದಲ್ಲಿ ಸೇವೆ ಕೊಡ್ತಾಯಿದ್ರೆ ನಾವು ಕನ್ನಡ ಕೊಡಬೇಕು ಅಂತ ಹೇಳೋದು ಅಂತಾರ. ಈಗ ನಾವು ಪ್ರಶ್ನೆ ಮಾಡೋದಕ್ಕಿಂತ ಮೊದಲು ನಮ್ಮ ಹತ್ರನೇ ಉತ್ತರ ಇದೆ, ನಾವೇ ಅವ್ರಿಗೆ ಮನವರಿಕೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಎಲ್ಲ ನಮ್ಮ ಹತ್ರನೇ ಸರ್. ನಾವು ಯಾವತ್ತು ನಾವು ಕನ್ನಡ ಬಳಸ್ತೀವೋ ಅವತ್ತೇ ಉದ್ಧಾರ ಆಗೋದು, ನಾವು ಯಾವತ್ತು ಕನ್ನಡ ಬಳಸಲ್ವೋ ಅವತ್ತು ಕನ್ನಡ ಉಳಿಯಲ್ಲ ಸರ್. ರಾಜ್ಯದಲ್ಲಿ ಈಗ CBSE ಬಂದುಬಿಟ್ಟು ಎಲ್ಲ ಕಡೆ ಇಂಗ್ಲೀಷ್ ಹಿಂದಿ ಅವರ್ಸ್ ಬಿಟ್ಟಿದೆ, ಕನ್ನಡನ ಒಂದು ಸೈದ್ಧಾಂತಿಕ ಲ್ಯಾಂಗ್ವೇಜ್ ತೊಗೊಂಡ್ಬಿಟ್ಟಿದ್ದಾರೆ, ಅದನ್ನು ಬದಲಾವಣೆ ಮಾಡ್ಬೇಕಾ? ನನಗೆ ಮುಂದುವರೆದ ಚೆನ್ನಾಗಿರುತ್ತೆ ಸರ್. ಕನ್ನಡ ಕಡ್ಡಾಯ ಮಾಡಬೇಕು ಸರ್, ಮೊದಲು ಎಲ್ಲ ಕನ್ನಡ ಕಡ್ಡಾಯ ಮಾಡಲೇಬೇಕು, ಕಡ್ಡಾಯ ಮಾಡಲೇಬೇಕು. ICIC ಆಗಲಿ CBSE ಆಗಲಿ ಯಾವ್ದಾರು ಆಗಲಿ ಕನ್ನಡ ಕಡ್ಡಾಯ ಮಾಡಲೇಬೇಕು. ಕನ್ನಡ ಮೊದಲನೇದಾಗಲಿ ಅಥವಾ ಎರಡನೇದಾಗಲಿ ಕನ್ನಡ ಕಡ್ಡಾಯ ಮಾಡಿದಾಗ ಮಾತ್ರ ಕನ್ನಡ ಉಳಿಯೋದು, ಇಲ್ಲ ಅದನ್ನು ಆಪ್ಷನಲ್ ಆಗಿ ಕೊಟ್ಟು ನೀವು ಕನ್ನಡ ಕಲಿಬೋದು ಬಿಟ್ಟರೆ ಬಿಡ್ಬೋದು, ಅಂದರೆ ಕನ್ನಡ ಉದ್ಧಾರ ಆಗಲ್ಲ ಸರ್. ಯಾಕಂದರೆ ಇವತ್ತು ಹೊರ ರಾಜ್ಯದ ಅತಿ ಹೆಚ್ಚಾಗಿ ಬೆಂಗಳೂರು ಇರೋದ್ರಿಂದ ಅವರು ಕನ್ನಡ ತೊಗೊಳ್ಳಲ್ಲ. ಅವರು ನೀವು ಯಾವತ್ತು ಕಡ್ಡಾಯ ಮಾಡ್ತೀರಾ ಅವತ್ತೇ ಅವ್ರು ಕನ್ನಡ ತೊಗೊಂಡು ಕನ್ನಡ ಓದೋದು ಸರ್. ಇನ್ನೊಂದು ಕೊನೆಯದಾಗಿ ಸರ್, ಈಗ ಸಿವಿಲ್ ಎಕ್ಸಾಮ್ ಬರಿಬಾರ್ದು, ನೀಟ್ ಎಕ್ಸಾಮ್ ಬರಿಬಾರ್ದು, ಯಾವುದಾಗಿ ಬರ್ಬೋದು? ಈಗ ಕಾಂಪಿಟೇಟಿವ್ ಎಕ್ಸಾಮ್ ಬರಬೇಕಾದ್ರೆ ಹಿಂದಿ ಮತ್ತು ಇಂಗ್ಲೀಷ್ ಎರಡೇ ಆಪ್ಷನ್ ಇರೋದು. ಹೌದು, ಕನ್ನಡದಲ್ಲಿ ಅವಕಾಶ ಇಲ್ವಾ ಅಂತ ಈಗ ಇತ್ತೀಚೆಗೆ ಒಂದು 2-3 ಮಾಡಿದ್ದಾರೆ ಸರ್, ಎಲ್ಲದಕ್ಕೂ ಸರ್. ಇವಾಗ ಏನಾಗಿದೆ, ಆಗ ಅದೇ ನಾನು ಹೇಳ್ತಾ ಇರೋದು, ಇವತ್ತು ಗ್ರಾಮೀಣ ಭಾಗದಿಂದ ಬರೋಂಥವ್ರು ಬೆಂಗಳೂರು ಬಿಟ್ಬಿಡಿ, ಗ್ರಾಮೀಣ ಭಾಗದಲ್ಲಿ ಎಲ್ಲ ಸರ್ಕಾರಿ ಶಾಲೆಯಿಂದನೇ ಓದಿ ಬರ್ತಾ ಇರೋದು. ಅವರಿಗೆ ಕನ್ನಡ ಬತ್ತು, ಕನ್ನಡ ಗೊತ್ತು, ಇಂಗ್ಲೀಷ್ ಅಲ್ಪ ಸ್ವಲ್ಪ ಗೊತ್ತಿರ್ತದೆ, ಆದರೆ ಅಲ್ಪ ಸ್ವಲ್ಪ ಹೋಗ್ಬಿಟ್ಟು ನಾವು ಎಕ್ಸಾಮ್ ಬರೆದ್ರೆ ಆಗಲ್ಲ ಸರ್. ಆದರೆ ಕನ್ನಡದಲ್ಲಿ ನಮಗೆ ಒಂದು ಇವತ್ತು ಎಕ್ಸಾಮ್ ಕೊಟ್ಟರೆ ಅವನಿಗೆ ಎಲ್ಲ ಜ್ಞಾನ ಇರ್ತದೆ, ಅವನು ಹೋಗಿ ಕ್ಲೀನಾಗಿ ಎಕ್ಸಾಮ್ ಬರೆದು ಬಂದು ಪಾಸ್ ಆಗ್ತಾನೆ. ಆ ಸೌಲಭ್ಯ ನಮ್ಮಲ್ಲಿಲ್ಲ. ಆದರೆ ಎಲ್ಲಿ ನಾವು ಉತ್ತರದಿಂದ ಬಂದಿರೋನು ಎಲ್ಲ ಬೇರೆ ದೇಶದಿಂದ ಬೇರೆ ರಾಜ್ಯದಿಂದ ಬಂದ ಅವನು ಇಂಗ್ಲೀಷಲ್ಲಿ ಮತ್ತು ಹಿಂದಿಯಲ್ಲಿ ಕೊಟ್ಟಾಗ ಅವನಿಗೆಲ್ಲ ಗೊತ್ತಿರ್ತದೆ, ಬರ್ಬಿಡ್ತಾನೆ, ಅವ್ನು ಪಾಸ್ ಆಗ್ಬಿಡ್ತಾನೆ. ಏನು ಅವ್ರಿಗೆ ಹುದ್ದೆಗಳು ಯಾವ ಹುದ್ದೆ ಅವ್ರಿಗೆ ಸಿಕ್ಬಿಡ್ತದೆ, ನಮ್ಮವ್ರಿಗೆ ಹುದ್ದೆಗಳು ಸಿಗ್ತಾ ಇಲ್ಲ. ಇದೇ ಸಮಸ್ಯೆ ಆಗಿರೋದು. ನಮಗೆ ಕನ್ನಡಿಗರಿಗೆ ಕನ್ನಡದಲ್ಲೇ ಪರೀಕ್ಷೆ ಕೊಡ್ಬೇಕು ಸರ್, ಯಾವುದೇ ಆಗಲಿ, ಬ್ಯಾಂಕಿಂಗ್ ಆಗಲಿ, ನೀಟ್ ಆಗಲಿ, ಯಾವುದೇ ಆಗಲಿ, ನಮ್ಮ ಕನ್ನಡಿಗರಲ್ಲಿ ಕನ್ನಡದಲ್ಲೇ ಕೊಡಿ ಅಷ್ಟೇ. ಹೌದು ಸರ್, ಇದೊಂದು ಎ ಗ್ರೇಡ್ ಬಿ ಗ್ರೇಡ್ಗೆಲ್ಲ ಬರೀ ಹಿಂದಿ ಇಂಗ್ಲೀಷ್ ಗೊತ್ತಿರೋ ಮಾತ್ರ ಇದೆ, ಬಿ ಗ್ರೇಡ್ ಸಿ ಗ್ರೇಡ್ ಮಾತ್ರ ಕನ್ನಡದಲ್ಲಿ ಮೀಸಲಾಗಿಬಿಡೋದು. ಅಂತ ಪರಿಚಯ ಬಂದಿದೆ ನಮಗೆ. ಹೌದು ಅಲ್ವಾ? ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.